ಕಾವೇರಿ ನೀರಿನ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಎರಡನೇ ಬಾರಿಗೆ ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬೇಕಿದ್ರೆ ರೈತರೇ ಕೋರ್ಟ್ಗೆ ಹೋಗ್ಲಿ ಅಂತ ಹೇಳಿದ ಮೇಲೆ ಪ್ರತಿಭಟನೆ ಜೋರಾಯಿತು. ಈಗ ತಾವು ನಡೆಸಿದ ಮೇಕೆದಾಟು ಪಾದಯಾತ್ರೆಯಲ್ಲಿ ಭಾಗಿಯಾಗದ ರೈತರ ಮುಖಂಡರ ವಿರುದ್ಧ ಡಿಕೆಶಿ ಗರಂ ಆಗಿ ಮಾತನಾಡಿದ್ದು ರೈತರ ಸಹನೆಯನ್ನ ಕೆಣಕಿದೆ. ಕಾವೇರಿ ಹೋರಾಟಗಾರರ ವಿರುದ್ಧ ಡಿಸಿಎಂ ರೆಬೆಲ್, ಕಾವೇರಿ ಅಂತಿರೋ ಬಿಜೆಪಿ ಜೆಡಿಎಸ್ ನವರ ಮೇಲೂ ಗರಂ. ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಎಲ್ಲೋಗಿದ್ದ ಈ ಸಂಘಟನೆಗಳು? ಬಿಜೆಪಿ ಅವರಿಗೆ, ದಳದವರಿಗೆ ಈಗ ಪಾಪ ಎಲ್ಲ ಕಾವೇರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೆಆರ್ಎಸ್ ಒಡಲು ದಿನೇ ದಿನೇ ಬತ್ತಿ ಬರಿದಾಗ್ತಿದೆ. ಆದರೂ ತಮಿಳುನಾಡಿಗೆ ನೀರು ಹರಿಯುತ್ತಿದೆ. ಮಂಡ್ಯ ರೈತರಿಗೆ ನೀರಾವರಿ ಬೆಳೆ ಬೆಳೆಯಬೇಡಿ ಅಂತ ಬಿಟ್ಟಿ ಸಲಹೆ ಕೊಟ್ಟಿದ್ರು. ಜೊತೆಗೆ ರೈತರೇ ಸುಪ್ರೀಂ ಕೋರ್ಟ್ಗೆ ಹೋಗಲಿ ಎಂದಿದ್ರು. ಈಗ ನಮ್ಮ ಉಪಮುಖ್ಯಮಂತ್ರಿಗಳು ನೀರಿಗಾಗಿ ಹೋರಾಡುತ್ತಿರೋ ರೈತ ಸಂಘಟನೆಯವರ ಮೇಲೆ ವಾಗ್ದಾಳಿ ಮಾಡಿದ್ರು. ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಎಲ್ಲೋಗಿದ್ದ ಈ ಸಂಘಟನೆಗಳು? ಇದು ಸಂಘಟನೆಗಳೇ ಉತ್ತರ ಕೊಡಬೇಕು. ಈ ಸಂಘಟನೆಗಳಿಗೆ, ಬಿಜೆಪಿ ಅವರಿಗೆ, ದಳದವರಿಗೆ ಈಗ ಪಾಪ ಎಲ್ಲ ಕಾವೇರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಕೇಂದ್ರ ಸರ್ಕಾರದ ಮೇಲೆ ಮೇಕೆದಾಟಿಗೆ ಪರ್ಮಿಷನ್ ಕೊಡಿ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ತಾ ಇಲ್ಲ? ಡಿಕೆ ಶಿವಕುಮಾರ್ ಅವರ ಮಾತು ಈಗ ರೈತ ಸಂಘಟನೆಗಳನ್ನು ಕೆರಳಿಸಿದೆ. ಚಾಮರಾಜನಗರದಲ್ಲಿ ಡಿಕೆಶಿ ವಿರುದ್ಧ ರೈತರು ಪ್ರತಿಭಟನೆ ಮಾಡಿದ್ರು. ಡಿಕೆಶಿ ಭಾವಚಿತ್ರ ಹರಿದು ಹಾಕಿ ರೈತರ ಕ್ಷಮೆ ಕೇಳಬೇಕು ಅಂದ್ರು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಡಿಕೆಶಿ ಭಾವಚಿತ್ರದ ಫ್ಲೆಕ್ಸ್ಗೆ ಚಪ್ಪಲಿ ಎಸೆದು ಧಿಕ್ಕಾರ ಕೂಗಿದ್ರು. ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ನಾಟಕೀಯವನ್ನು ಆಡಿಕೊಂಡು ಮತವನ್ನ ಗಿಟ್ಟಿಸಿದ್ರಿ ಡಿಕೆ ಶಿವಕುಮಾರ್ ಅವರೇ. ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಹಣ ಎಷ್ಟಿದ್ರಿ ಇಟ್ಟಿದ್ರಿ ಅಂತ ಪ್ರಶ್ನೆ ಮಾಡಿದ್ರೆ ಮಾತಾಡದೆ ಬಾಯಿ ಇಲ್ಲದೆ ಬಾಯಿ ಮುಚ್ಕೊಂಡು ಥಮ್ಸಪ್ ಮಾಡೋಗ್ತಿರೇನ್ರಿ? ಅವತ್ತೇ ಬುದ್ಧಿ ಕಲಿಸಬೇಕಾಗಿತ್ತು ನಾವು ನಿಮಗೆ. ನಿಮ್ಮ ಹೇಳಿಕೆಗೆ ತಕ್ಷಣ ರೈತರ ಕ್ಷಮೆಯನ್ನು ಕೇಳಬೇಕು. ರಾಜಕಾರಣಕ್ಕೋಸ್ಕರ, ರೈತರಿಗೋಸ್ಕರ ಅಲ್ಲ, ದುರಹಂಕಾರ. ತತ್ಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇಂಥವ್ರಿಗೆ ನೀರಾವರಿ ಖಾತೆನೆ ಕೊಡಬಾರ್ದು. ನೀರಾವರಿ ಜ್ಞಾನ ಇರೋರಿಗೆ ನೀರಾವರಿ ಖಾತೆ ಕೊಡಬೇಕೇ ಹೊರತು ನೀರಾವರಿ ಜ್ಞಾನ ಇಲ್ದಿರೋರಿಗೆ ಖಾತೆ ಕೊಡಬಾರ್ದು. ತತ್ಕ್ಷಣ ಬದಲಾವಣೆ ಮಾಡಬೇಕು ಖಾತೆನ. ಅವ್ರಿಗೆ ಅನ್ಫಿಟ್. ಇವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅಗೌರವ ತರ್ತಾ ಇದ್ದಾರೆ. ಬಹಳ ಗೌರವದಿಂದ, ವಿಶ್ವಾಸದಿಂದ ಕೇಳ್ತೀನಿ, ನಿಮ್ಮ ಸ್ಥಾನದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಮಾತನಾಡುವಾಗ ಇಡ್ತಾ ಇರಲಿ ಅಂತ ವಿನಂತಿ ಮಾಡ್ತೀನಿ. ಇಂಥ ಡಿ ಕೆ ಶಿವಕುಮಾರ್ ಅಂತ ರಾಜಕಾರಣಿಗಳು ನಂಬ್ಕೊಂಡು ನಮ್ಮ ರೈತರಿಗೆ ನ್ಯಾಯ ಸಿಗಲ್ಲ. ಸರ್ಕಾರವನ್ನೇ ಸೈಡ್ಗಿಟ್ಟು ಕಾನೂನು ಹೋರಾಟ. ರೈತ ಸಂಘಟನೆಯಿಂದಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ರೈತರು ಪ್ರತಿಭಟನೆ ಮಾಡುತ್ತಿದ್ರು, ತಮಿಳುನಾಡಿಗೆ ನೀರು ನಿಲ್ತಿಲ್ಲ. ಹೀಗಾಗಿ ರೈತ ಸಂಘವೇ ಖ್ಯಾತ ವಕೀಲ ರವಿವರ್ಮ ಅವರ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ರವಿವರ್ಮ ಕುಮಾರ್, ಫಾರ್ಮರ್ ಅಡ್ವೊಕೇಟ್ ಜನರಲ್ ಅವರು ಮೂಲಕ ನಾವುಗಳು ಒಂದು ಪಿಟಿಷನ್ನ ಫೈಲ್ ಮಾಡೋಕ್ಕೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಮಾತಿನ ಆಕ್ರೋಶ ಒಂದ್ ಕಡೆಯಾದ್ರೆ ಪ್ರತಿಭಟನೆಯ ಬಿಸಿ ಕೂಡ ಕಾವೇರಿದೆ. ಕುಡಿಕೆ ನೀರು ನಮ್ಗೆ, ಕ್ಯುಸೆಕ್ ನೀರು ತಮಿಳುನಾಡಿಗೆ ಅನ್ನೋ ಪರಿಸ್ಥಿತಿಯ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಭಿನ್ನ ವಿಭಿನ್ನ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ, ತಮಿಳುನಾಡಿನ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ತಮಿಳುನಾಡಿಗೆ ಇವತ್ತು ಕಾವೇರಿ ನೀರು ಸರಾಗವಾಗಿ ಹರಿದು ಹೋಗ್ತಿದೆ. ಸರ್ಕಾರನೂ ಸುಪ್ರೀಂ ಕೋರ್ಟ್ ತೀರ್ಪು ಬರಲಿ ಅಂತ ಸುಮ್ಮನಾಗಿದೆ. ಆದರೆ ರೈತರು ಸುಮ್ಮನಾಗಿಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೋರಾಟ ಮುಂದುವರೆಸಿದ್ರು. ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದ ಬಳಿ ರೈತರು ಜಾಗಟೆ ಚಳುವಳಿ ನಡೆಸಿದ್ರು. ಹಣೆಗೆ ನಾಮ ಇಟ್ಕೊಂಡು ಜಾಗಟೆ ಬಾರಿಸಿ ಗೋವಿಂದ ಗೋವಿಂದ ನೀರು ಗೋವಿಂದ, ರಾಮ ರಾಮ ಕಾವೇರಿ ನೀರಿಗೆ ನಾಮ ಎಂದು ಘೋಷಣೆ ಕೂಗಿದ್ರು. ರಾಜ್ಯ ರೈತ ಸಂಘದ ರೈತ ಬಣದ ಮಹಿಳೆಯರು ಖಾಲಿ ಬಿಂದಿಗೆ ಹೊತ್ತು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರೈತ ಸಂಘದ ಪುರುಷರು ಜಾಗಟೆ ಬಾರಿಸಿ ತಿರುಪತಿ ಭಾಂಗಿ ಊದಿ ಕಾವೇರಿ ನೀರು ನಮಗೆ ಬಿಡಿ ಅಂತ ಗೋಗರೆದ್ರು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆಯವರು ಬಿಸ್ಲೇರಿ ನೀರಿನಲ್ಲಿ ಭತ್ತದ ಪೈರು ನಾಟಿ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಕಚೇರಿಗೆ ರೈತರು ಹಾಗೂ ಆಮ್ ಆದ್ಮಿ ಸದಸ್ಯರು ಮುತ್ತಿಗೆಗೆ ಬಂದರು. ತಕ್ಷಣ ಪೊಲೀಸರು ಭದ್ರತೆ ಹೆಚ್ಚಿಸಿದ್ರು. ಪ್ರತಾಪ್ ಸಿಂಹ ಕಚೇರಿಗೆ ಬ್ಯಾರಿಕೇಡ್ ಹಾಕಿ ರೈತರನ್ನೇ ಅಡ್ಡಗಟ್ಟಿದ್ರು.
ಚಾಮರಾಜನಗರದಲ್ಲಿ ಕುಡಿಕೆ ನೀರು ನಮಗೆ, ಕ್ಯೂಸೆಕ್ ನೀರು ತಮಿಳುನಾಡಿಗೆ ಅಂತ ಕನ್ನಡ ಪರ ಸಂಘಟನೆಗಳ ವಿನೂತನ ಪ್ರತಿಭಟನೆ ನಡೆಯಿತು. ಇಷ್ಟೆಲ್ಲ ಆಗ್ತಿದ್ರು ಮೈಸೂರು ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ರೈತರ ಹಿತ ಕಾಪಾಡ್ತೀವಿ ಅಂತ ಹಳೆ ಡೈಲಾಗ್ ರಿಪೀಟ್ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಮಾತನಾಡಿ, ಈ ಸರ್ಕಾರ ರೈತರ ಹಿತ ಕಾಪಾಡಲ್ಲ ಅಂದ್ರು. ನಮ್ಮ ನೀರು ಇಲ್ಲದಕ್ಕೆ ಕೊಡೋಕ್ಕಿಲ್ಲ ಆಗುತ್ತೆ ಸರ್ಕಾರ, ನಾವು ಕೊಟ್ಬಿಡ್ತೀವಿ ಅಂತ ಎಂದೂ ಹೇಳೋದಿಲ್ಲ, ಹೇಳೋಕ್ಕೆ ಸಾಧ್ಯವಿಲ್ಲ, ಹೇಳೋದೂ ಇಲ್ಲ. ಸಿ ರೈತರದು ಆತಂಕ ಇದೆ, ಅವ್ರ ಆತಂಕದಲ್ಲಿ ನಾವು ಸಾಬಾಗಿ ಹಿಡಿದೀವಿ. ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಫಾರ್ಮರ್ಸ್, ವಿ ಟು ಪ್ರೊಟೆಕ್ಟ್ ದಿ ಸ್ಟೇಟ್ ಇಂಟ್ರೆಸ್ಟ್. ಕಾವೇರಿ ನಿರ್ವಹಣೆಯಲ್ಲಿ ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸಂಪೂರ್ಣ ವಿಫಲವಾಗಿದೆ, ರೈತರ ಹಿತಾಸಕ್ತಿ ಕಾಪಾಡಲು ವಿಫಲವಾಗಿದೆ. ಕುಡಿಯುವ ನೀರಿನ ಮುಂದಿನ ದಿನಗಳಲ್ಲಿ ಇವರ ನಡೆಯಿಂದ ಬಹಳ ದೊಡ್ಡ ಹಾಹಾಕಾರ ಬೆಂಗಳೂರು ಮತ್ತು ಕಾವೇರಿ ಜಿಲ್ಲಾ ಪ್ರದೇಶದ ನಗರಗಳಲ್ಲಿ ಆಗ್ತಾ ಇದೆ. ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ಈ ಜನರಿಗೆಲ್ಲ ಗೊತ್ತಾಗಿದೆ. ಮಳೆ ಸರಿಯಾದ ಪ್ರಮಾಣದಲ್ಲಿ ಆಗದೇ ಹೋಗಿದ್ದು ಕೂಡ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯದ ಪಾಲಿಗೆ ಮತ್ತಷ್ಟು ಸಂಕಷ್ಟಕ್ಕೆ ಕಾರಣವಾಗಿತ್ತು. ಜಲಾಶಯಗಳಲ್ಲಿ ನೀರಿಲ್ಲದೆ ಭೂಮಿ ಒಣಗಿ ರೈತ ಆಕಾಶದ ಕಡೆ ನೋಡ್ತಾ ಕೂತಾಗಲೇ ಕೇರಳ ಭಾಗದಲ್ಲಿ ವಿಫುಲ ಪ್ರಮಾಣದಲ್ಲಿ ಮಳೆಯಾಗಿದೆ. ನಮ್ಮ ರಾಜ್ಯದಲ್ಲೂ ಮೋಡ ಕಪ್ಪಾಗಿ ಮಳೆ ಸುರಿದಿದ್ದು ರೈತರಿಗೆ ಸಮಾಧಾನ ತಂದಿದೆ. ಹಾಗಾದ್ರೆ ಮಳೆಯ ಪ್ರಮಾಣ ಹಾಗೆ ಹವಾಮಾನ ಇಲಾಖೆಯ ಮುನ್ಸೂಚನೆಗಳು ಯಾವ ರೀತಿ ಇದೆ ಕೇರಳ ಹಾಗೆ ನಮ್ಮ ರಾಜ್ಯದಲ್ಲಿ ಗಮನಿಸ್ತಾ ಹೋಗೋಣ. ಮುನ್ನದಾಗಿ ಕೇರಳದಲ್ಲಿ ಕೆಲ ಪ್ರದೇಶದಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಪತನಂತಿಟ್ಟ, ಇಡುಕ್ಕಿ ಹಾಗೆ ಕೊಯಿಸಿಕೋಡ ಸೇರಿದಂತೆ ಕಣ್ಣೂರು, ತ್ರಿಶೂರ್, ಮಲ್ಲಪುರಂನಲ್ಲಿ ಮಳೆ ಸಾಧಾರಣಕ್ಕಿಂತ ಅತಿಯಾದ ಪ್ರಮಾಣದಲ್ಲಿ ಬರೋ ಸಾಧ್ಯತೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ 2 ದಿನಗಳ ಕಾಲ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ತಿಂಗಳ 7ನೇ ತಾರೀಕಿನವರೆಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ರವಾನೆ ಮಾಡಲಾಗಿದೆ. ಇನ್ನು ಕೇರಳದ ಇನ್ನುಳಿದ ಭಾಗಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾವ್ಯಾವ ಪ್ರದೇಶದಲ್ಲಿ ಮಳೆ ಸಾಧಾರಣ ಪ್ರಮಾಣದಲ್ಲಿ ಬೀಳಲಿದ್ದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಗಮನಿಸ್ತಾ ಹೋಗೋಣ. ಅಲಪ್ಪುಳ ಹಾಗೆ ಕೊಟ್ಟಾಯಂ, ಎರ್ನಾಕುಲಂನಲ್ಲಿ ಮಳೆ ಪ್ರಮಾಣ ಸಾಧಾರಣವಾಗಿರಲಿದ್ದು ಇದರ ಪರಿಣಾಮಗಳು ಒಂದಷ್ಟು ಆಗೋ ಸಾಧ್ಯತೆ ಇರೋದ್ರಿಂದ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಈ ಭಾಗಗಳಲ್ಲೂ ಕೂಡ 2 ದಿನಗಳ ಕಾಲ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸೆಪ್ಟೆಂಬರ್ 7ರವರೆಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೂಡ ನೀಡಿದೆ ಹವಾಮಾನ ಇಲಾಖೆ. ಇನ್ನು ನಮ್ಮ ರಾಜ್ಯದ ಸರದಿ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಳೆಯ ಪ್ರಮಾಣ ಎಷ್ಟೆಷ್ಟು ಆಗುವ ಸಾಧ್ಯತೆಗಳಿರೋ ಬಗ್ಗೆ ಹಾಗೆ ಆಗ್ತಾ ಇರೋದ್ರ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ, ಹಾಗೆ ಮಾಹಿತಿಯನ್ನ ಹಂಚಿಕೊಂಡಿದೆ ಗಮನಿಸ್ತಾ ಹೋಗೋಣ. ಕರ್ನಾಟಕದ ಕೆಲ ಭಾಗಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳು ಕಲಬುರಗಿ, ಬೀದರ್, ಕೊಪ್ಪಳ, ಬಾಗಲಕೋಟೆ, ಗದಗ, ಬೆಳಗಾವಿ ಈ ಭಾಗಗಳಲ್ಲಿ ಮಳೆ ಆಗ್ತಾ ಇದ್ದು ಸೆಪ್ಟೆಂಬರ್ 7ರವರೆಗೆ ಈ ಭಾಗದ ಜನ ಎಚ್ಚರಿಕೆಯಿಂದ ಇರಬೇಕು, ಸ್ಥಳೀಯ ಆಡಳಿತಗಳು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಸೂಚನೆಯನ್ನ ನೀಡಲಾಗಿದೆ. ಮತ್ತೊಂದಷ್ಟು ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಾ ಇದ್ದು ಆ ಭಾಗದಲ್ಲೂ ಕೂಡ ರಾಜ್ಯದಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಉಡುಪಿ, ದಕ್ಷಿಣ ಕನ್ನಡ ಹಾಗೆ ಕೊಡಗು ಭಾಗದಲ್ಲಿ ಮಳೆ ಮುಂದುವರಿಯುವ ಸಾಧ್ಯತೆ ಇದ್ದು 2 ದಿನಗಳ ಕಾಲ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ನಾಳೆಯಿಂದ ಸೆಪ್ಟೆಂಬರ್ 7ರವರೆಗೆ ಎಚ್ಚರಿಕೆ ವಹಿಸುವಂತೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಕರ್ನಾಟಕದ ಇತರೆ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಬೀಳುವ ಸಾಧ್ಯತೆಗಳಿದೆ, ಎಲ್ಲೆಲ್ಲಿ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ರಾಜ್ಯ ರಾಜಧಾನಿ ಬೆಂಗಳೂರು, ಹಾಗೆಯೇ ಬೆಂಗಳೂರಿಗೆ ಹೊಂದಿಕೊಂಡೇ ಇರುವ ರಾಮನಗರ, ಮಂಡ್ಯ, ಚಾಮರಾಜನಗರ ಹಾಗೆ ಕೋಲಾರದಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ನಾಳೆಯಿಂದ 3 ದಿನಗಳವರೆಗೆ ಸಾಮಾನ್ಯ ಪ್ರಮಾಣದ ಮಳೆ ಈ ಪ್ರದೇಶದಲ್ಲಿ ಆಗುವ ಸಾಧ್ಯತೆಗಳು ಇದೆ ಅನ್ನೋದು ಹವಾಮಾನ ಇಲಾಖೆಯ ವರದಿಯಾಗಿದೆ.